ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಚಿನ್ ಫ್ರಮ್ ಆಸಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರುವಂಥದ್ದು ನಮ್ಮ ರಾಟ್ ಪಿಲ್ಲರ್ ಬ್ರೀಡ್ ಅಲ್ಲಿರುವಂಥ ಒಂದು ಮೇಲ್ ಒಂದು ಫೀಮೇಲ್. ಇದ್ರ ಹೆಸರು ಸೀಸರ್ ಅಂತ, ಇದ್ರ ನೇಮ್ ಸುಜುಕಾ ಅಂತ. ಇದನ್ನು ಹೇಗೆ ಟ್ರೈನ್ ಮಾಡೋದು, ಫಸ್ಟ್ ಬಿಗಿನಿಂಗ್ ಇಂದ ನೀವು ತಗೊಂಡಿರೋ ಪಪ್ಪಿಸ್ನ ನೀವು ನಿಮ್ಮ ಮನೇಲೆ ಹೇಗೆ ಟ್ರೈನ್ ಮಾಡ್ಕೋಬೋದು ಅಂತ ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ, ಬನ್ನಿ ನೋಡಿ. ನಾವು ಟ್ರೈನ್ ಮಾಡೋದಕ್ಕೆ ಮುಂಚಿತವಾಗಿ ನಿಮ್ಮ ಡಾಗ್ಸ್ಗೆ ಏನು ಇಷ್ಟ, ಸ್ಪೆಷಲ್ ಹೇಳಬೇಕಂದ್ರೆ ಬಿಸ್ಕೆಟ್ಸ್ ಏನಿದೆ ಅಥವಾ ಡಾಗ್ ಫುಡಲ್ಲಿ ಡ್ರೈ ಫುಡ್ ಏನು ಬರುತ್ತೆ ಅದನ್ನು ಇಷ್ಟಪಡುತ್ತೆ ನಿಮ್ಮ ಡಾಗ್ಸ್, ಅದನ್ನು ಇಟ್ಕೊಂಡು ನಾವು ಅದಕ್ಕೆ ಟ್ರೈನ್ ಮಾಡ್ತಾ ಹೋಗ್ಬೇಕಂದ್ರೆ ಅದು ಯಾವಾಗ ನಮ್ಮ ಮಾತನ್ನ ಅದು ಕೇಳುತ್ತೆ ಅದನ್ನು ನಾವು ಆಗ ಅಪ್ರಿಷಿಯೇಟ್ ಮಾಡಬೇಕು. ಅಪ್ರಿಷಿಯೇಟ್ ಮಾಡಿದ ಸಂದರ್ಭದಲ್ಲಿ ಅದು ಬಿಸ್ಕೆಟ್ಸ್ ನಾವು ಕೊಡ್ತಾ ಹೋಗಬೇಕು. ಆ ಒಂದು ಅದೇ ಆಸೆಗೋಸ್ಕರ ಮತ್ತೆ ನಾವು ಕಮೆಂಟ್ ಮಾಡಿದ ಸಂದರ್ಭದಲ್ಲಿ ಅದು ಹಾಗೆ ಮಾತು ಕೇಳ್ತಾ ಇರುತ್ತೆ. ಸೊ ಹೀಗೆ ಅದನ್ನು ಕಂಟಿನ್ಯೂಸ್ ಆಗಿ ಪ್ರೊಸೆಸ್ ಕಂಟಿನ್ಯೂ ಮಾಡಬೇಕಾಗುತ್ತೆ. ನಾವು ಹೀಗೆ ಅದನ್ನು ಟ್ರೈನ್ ಮಾಡ್ತಾ ಹೋಗೋದು. ಈಗ ಹೇಗೆ ನಾವು ಟ್ರೈನ್ ಮಾಡೋದು, ಫಸ್ಟ್ ಬಿಗಿನಿಂಗಲ್ಲೇ ಅದು ಸಿಟ್ ಮತ್ತು ಅಪ್ ಅಂತ ಹೇಗೆ ನಾವು ಕಲಿಸೋದು ಅನ್ನೋದು ನನಗೆ ತಿಳಿಸ್ತಾ ಇದ್ದೀನಿ, ಬೈ ನೋಡಿ. ಬಿಗಿನಿಂಗಲ್ಲೇ ಅದು ಸಿಟ್ ಅಂದರೆ ಕೂತ್ಕೊಳ್ಳೋದಿಲ್ಲ. ಆಗ ಏನು ಮಾಡಬೇಕಂತ ಹೇಳಿದ್ರೆ ಹಿಪ್ ಏನಿದೆ, ಎರಡು ತೊಡೆಗಳು ಹಿಪ್ ಇದೆಯಲ್ಲ, ಹಿಪ್ ಹತ್ರ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಕೂತ್ಕೊಳ್ಳುತ್ತೆ. ಸ್ವಲ್ಪ ಪ್ರೆಸರ್ ಕೊಡಬೇಕಾಗಿತ್ತು. ನೆಕ್ಸ್ಟ್ ಪುನಃ ಅಪ್ ಅಂತ ಹೇಳುವಾಗ ಕೆಳಗಡೆ ಹಿಂಗೆ ಕೈ ಇಟ್ಟು ಅಪ್ ಅಂತ ಹೇಳಬೇಕು. ಕಾಷನ್ ನೀವು ಕೊಡುವಾಗ ಕಮೆಂಟ್ ಏನಿರುತ್ತೆ ಅದು ಸ್ವಲ್ಪ ಡೈನಾಮಿಕ್ ವಾಯ್ಸಲ್ಲಿ ನೀವು ಕಮೆಂಟ್ ಮಾಡಬೇಕಾಗುತ್ತೆ. ಕಮೆಂಟ್ ಮಾಡುವಾಗ ನೀವು ಸ್ವಲ್ಪ ಜೋರಾಗಿ ಅದು ಕಮೆಂಟ್ ಮಾಡಬೇಕಾಗುತ್ತೆ. ಕಮೆಂಟ್ ಮಾಡುವಾಗ ಅದರದೇ ಅಂತ ಒಂದು ಸ್ಟ್ರೆಂತ್ ಇರಬೇಕು ನಿಮ್ಮ ವಾಯ್ಸ್ಗೆ. ಆ ರೀತಿ ಕಮೆಂಟ್ ಮಾಡಿ. ಇದೇ ರೀತಿ ನೀವು ರೆಗ್ಯುಲರ್ ಆಗಿ ಅಪ್ ಅಪ್ ಗುಡ್ ನೀವು ಅದು ಮಾಡಿದ ನಂತರ ಮತ್ತೆ ಅದನ್ನ ಅಪ್ರಿಷಿಯೇಟ್ ಮಾಡ್ಬೇಕು. ಹೀಗೆ ಗುಡ್ ಸೀಸ ಅಪ್ ಅಪ್ ಗುಡ್ ಬಾಯ್ ಸಿಟ್. ನೋಡ್ತಾ ಇರೋಂಥ ಈಗ ಸೀಸರ್ಗೆ ಇದು ಬಿಗಿನಿಂಗಲ್ಲಿ ನಾವು ಟ್ರೈ ಮಾಡ್ತಾ ಇರೋದು. ಅಪ್ ಸೀಸ್ ಅಪ್ ನೋಡಿ, ಕೈಯಲ್ಲಿ ಬಿಸ್ಕೆಟ್ ಇದೆ, ಆಸೆಗೋಸ್ಕರ ಅದು ಮಾಡ್ತಾ ಇದೆ. ಅಪ್ಪ ಅಂದ ತಕ್ಷಣ ಕೇಳ್ತಾ ಇದೆ ಸಿಟ್ ಸಿಟ್ ಗುಡ್ ಅಪ್ ಆಮೇಲೆ ನೀವು ಬಿಸ್ಕೆಟ್ ಕೊಡುವಾಗ ಹೀಗೆ ಕೊಡಬಾರ್ದು. ಈಗ ನೀವು ಕೊಟ್ಟ ಸಂದರ್ಭದಲ್ಲಿ ಅದು ನೋಡಿ, ಈಗ ಫುಲ್ ಹಿಂಗೆ ಬಾಯಿ ಹಿಂಗೆ ಒಳಗಡೆ ಹಾಕಿಡುತ್ತೆ. ಆಗ ಕೆಲವೊಮ್ಮೆ ಅದು ಬೈಟ್ ಕೂಡ ಆಗುತ್ತೆ, ಅಲ್ಲೂ ನಿಮಗೆ ಬೀಳೋಂಥ ಚಾನ್ಸಸ್ ಇರುತ್ತೆ. ಹೀಗೆ ಹಂಗೆ ಏನಿದೆ ಇರುತ್ತೆ, ಇದರಲ್ಲಿ ಹಿಂಗೆ ಕೊಟ್ಟಾಗ ಅದು ಕಚ್ಚೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಸೊ ಇರುತ್ತೆ. ಈಗ ನೀವು ಸಿಟ್ ಮತ್ತೆ ಅಪ್ ಅನ್ನೋದನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿಸಿ. ಈಗ ನೀವು ನೋಡ್ತಾ ಇರೋದಿದ್ದು ಚೋಕ್ ಚೈನ್ ಅಂತ ಹೇಳ್ತೀವಿ. ಇದು ತುಂಬ ಶಾರ್ಟ್ ಆಗಿರುತ್ತೆ, ಅಂದರೆ ಈಗ ನೀವು ಅಡಲ್ಟ್ಸ್ಗಾದ್ರೆ ತುಂಬ ದೊಡ್ಡದಿರೋದು ಲೆಂತ್ ಬರುತ್ತೆ. ಇದು ಪಪ್ಪೀಸ್ ಆದ್ರಿಂದಾಗಿ ಶಾರ್ಟ್ ಇದೆ. ಇದನ್ನು ಈ ರಿಂಗ್ ಒಳಗಡೆ ಹೀಗೆ ಹಾಕ್ಬೇಕಾಗುತ್ತೆ. ಈಗ ಈ ರಿಂಗ್ ಒಳಗಡೆ ಹೀಗೆ ಹಾಕ್ತ ಸಂದರ್ಭದಲ್ಲಿ ಹೀಗಾಗುತ್ತೆ. ಮತ್ತು ಇದನ್ನು ಫೇಸ್ ಮುಖಾಂತರ ಹೀಗೆ ಹಾಕ್ಕೊಬೇಕು. ಈಗ ಹಾಕ್ಕೊಂಡಾಗಿದೆ, ಯಾಕಂದರೆ ನೀವು ಈಗ ವಾಕಿಂಗ್ದು ನಾವು ಟ್ರೈನಿಂಗ್ ಮಾಡುವಾಗ ಕೆಲವೊಂದು ನೋಡ್ತೀರ, ಕೆಲವೊಬ್ಬರು ಎಳ್ಕೊಂಡು ಓಡ್ತಾ ಇರುತ್ತೆ ಡಾಗ್ ಅವ್ರನ್ನೇ, ನಾಯಿನ ಇವ್ರು ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಅಥವಾ ಇವ್ರನ್ನೇ ನಾಯಿ ವಾಕಿಂಗ್ ಕರ್ಕೊಂಡು ಹೋಗುತ್ತೆ ಅನ್ನೋದು ತುಂಬ ಡೌಟ್ ಆಗಿರುತ್ತೆ. ಸೊ ಹಾಗಾಗಿ ಈ ರೀತಿ ಚೋಕ್ ಚೈನ್ ಯೂಸ್ ಮಾಡೋ ಸಂದರ್ಭದಲ್ಲಿ ಒಂದು ಕೊಂಡಿಗೆ ಮಾತ್ರ ಈ ಒಂದು ರಿಂಗ್ ಏನಿದೆ ಅಲ್ಲಿಗೆ ಮಾತ್ರ ಲೀಡ್ನ ಈಗ ಹಾಕ್ಬೇಕಾಗುತ್ತೆ. ಇನ್ನೊಂದು ಲೀಸ್ ಹೀಗಿರುತ್ತೆ, ಇದು ಹಿಂಗೆ ಲಾಕ್ ಆಗುತ್ತೆ. ಅದು ಎಳ್ದಂಥ ಸಂದರ್ಭದಲ್ಲಿ ಇದು ಹಿಂಗೆ ಲಾಕ್ ಆಗುತ್ತೆ ಇದು. ಮತ್ತು ಅಂದರೆ ಏನು ಟೈಟಾಗಿ ಏನು ಬೇರೆ ಅದಕ್ಕೆ ಸಾಯೋವಂಥದ್ದು ಅದೆಲ್ಲ ಏನು ಆಗೋದಿಲ್ಲ. ಇದೇನಿದೆ ನೋಡಿ ಚೋಕ್ ಚೈನ್, ಇದು ರಿಂಗ್ ಏನಿದೆ ಈ ರಿಂಗ್ ಹೀಗೆ ಹೋಗಿ ಹಿಂಗೆ ಲಾಕ್ ಆಗುತ್ತೆ. ಇನ್ ಕೇಸ್ ಅದು ಎಳ್ದಂಥ ಸಂದರ್ಭದಲ್ಲಿ ಹೀಗಾಗಿ ಲಾಕ್ ಆಗುತ್ತೆ, ಮತ್ತು ಅದು ನಮ್ಮ ನಾವೇನು ನಿಂತಿದ್ದೀವಿ ಅದೇ ಜಾಗದಲ್ಲಿ ನಿಂತ್ಕೊಂಡು ಮತ್ತೆ ಈಗ ಲೂಸ್ ಆಗುತ್ತೆ. ಸೊ ಈ ರೀತಿ ನೀವು ಚೋಕ್ ಚೈನ್ ಯೂಸ್ ಮಾಡೋದ್ರಿಂದಾಗಿ ಆಟೋಮೆಟಿಕಲಿ ಅದು ನಿಮ್ಮ ಕಂಟ್ರೋಲ್ಗೆ ಬರುತ್ತೆ. ಹೀಗೆ ನೀವು ಶಾರ್ಟಾಗಿ ಇಟ್ಕೋಬೇಕು ಲೆಂತ್, ಇಲ್ಲಿ ಇಟ್ಕೊಂಡು ಹಿಂಗೆ ಬರಬೇಕು. ಹೀಗೆ ನೋಡಿ ಅದು ಎಳಿತಾ ಇದೆ, ಜಸ್ಟ್ ಇದನ್ನ ನೆನಬೇಕಾಗುತ್ತೆ. ನಾವು ಬರುವಾಗ ಹೀಗೆ ಜಸ್ಟ್ ಹಿಂಗೆ ಎಳಿಯೋದು ಹಿಂಗೆ ಇರಬೇಕು. ಇದನ್ನು ಇನ್ ಕೇಸ್ ನಿಮ್ಮ ಮುಂದೆ ಫೀಲ್ ಅಂತಲ್ಲಿ ಹೀಗೆ ಇದು ಮಾಡಬೇಕಾಗುತ್ತೆ. ಕಾಶನ್ನ ಯಾವಾಗಲೂ ನಿಮ್ಮ ಲೆಫ್ಟಲ್ಲಿ ಇರಬೇಕು. ಅದು ಜೊತೆಗೆ ನೋಡಿ ಇಲ್ಲಿ ಹೋಗುವಾಗ ಫೀಲ್ ಸಿಟ್ ಸಿಟ್ ಗುಡ್ ಅಪ್ ಗುಡ್ ಗುಡ್ ಸೀಸ ಸಿಟ್ ಸಿಟ್
ಮತ್ತೆ ನೀವು ಯಾವತ್ತೂ ಕಮೆಂಟ್ ಮಾಡಬೇಕಾದ್ರೆ ಕಮೆಂಟ್ಸಲ್ಲಿ ತುಂಬ ಜಾಸ್ತಿ ಲೆಂತ್ ಇರೋ ವರ್ಡ್ ಇರಬಾರ್ದು, ಜಸ್ಟ್ ಶಾರ್ಟ್ ವರ್ಡ್ ಗೋ ಕಮ್ ಅಪ್ ಸಿಟ್ ಈ ರೀತಿ ಶಾರ್ಟ್ ವರ್ಡ್ಸ್ ಇರಬೇಕು. ನೀವು ಕೂತ್ಕೋ ನಿಂತ್ಕೋ ಅನ್ನೋ ಅಷ್ಟರಲ್ಲಿ ಅದು ಅಷ್ಟೊಂದು ಗ್ರ್ಯಾಪ್ ಮಾಡೋ ಅಂಥ ಕೆಪಾಸಿಟಿ ಇರೋದಿಲ್ಲ. ಸೊ ಹಾಗಾಗಿ ತುಂಬ ಶಾರ್ಟ್ ವರ್ಡ್ ಯೂಸ್ ಮಾಡಿ ನೀವು ಕಮೆಂಟ್ ಮಾಡಿ. ನೋಡಿದ್ರಲ್ಲ ಪಪ್ಪೀಸ್ ದ ಬೇಸಿಕ್ ಟ್ರೈನಿಂಗ್ ಹೇಗೆ ಅಂತೇಳಿ. ಇದೇ ರೀತಿ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಇದ್ರ ಬಗ್ಗೆ ಟ್ರೈನಿಂಗ್ ಬಗ್ಗೆ ನನಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೀ ಇನ್ ದ ನೆಕ್ಸ್ಟ್ ವೀಡಿಯೋ. ಬಾಯ್.